ಇವ್ರ ಕಡೆಯವರು ಯಾರಾದರೂ ಇದರ ನೋಡಿ ಡ್ರಗ್ಸ್ ಅಡಿಕ್ಷನ್ಸ್ ಏನೋ ಇರಬಹುದು ಸಿಂಪ್ಟಮ್ಸ್ ನೋಡಿದ್ರೆ ಹಾಗೆ ಕಾಣಿಸುತ್ತೆ ಒಂದು ಇಂಜೆಕ್ಷನ್ ಕೊಡಿ ಸರಿ ಹೋಗುತ್ತೆ ಡಾಕ್ಟರ್ ಅಶೋಕ್ ಸಿಕ್ಕಿದ್ರ ಈ ಕೇಸ್ ಬಗ್ಗೆ ಮಾತಾಡಿದ್ರ ಏನು ಹೇಳಿದ್ರು ಅಷ್ಟೊಂದು ನೋವಾಗ್ತಾ ಇದೆಯಾ ಏನಾಗಲ್ಲ ಸುಮ್ಮನೆ ಇರು ಮೆಡಿಸನ್ ಸ್ಮೆಲ್ಲು ಅದ್ರ ಜೊತೆ ಅದು ಏನೇನು ಮಿಕ್ಸ್ ಆಗಿರುತ್ತೋ ಆ ಸ್ಮೆಲ್ಗೆ ತಲೆನೋವು ಬರ್ತಾ ಇದೆ ಊರಕ್ಕೆ ಬೇರೆ ಆಗ್ತಾ ಇಲ್ಲ ಬೆನ್ನು ಡಬ್ಬ ಪೆಂಚು ಎಲ್ಲೂ ನೋಡಿದ್ರು ಪೇಷಂಟ್ಸ್ ನಾನು ನೋಡಿದ್ರೆ ಜೀವನದಲ್ಲಿ ವೈರಾಗ್ಯ ಬರೋದಂತೂ ಗ್ಯಾರಂಟಿ ಇವನೊಬ್ಬ ನೋಡ್ಬೇಕಾದಾಗ ನೋಡಲ್ಲ ಇಂಥ ಟೈಮಲ್ಲೇ ನೋಡ್ತಾನೆ ಅಪ್ಪನ ಒಳಗಡೆ ಕರ್ಕೊಂಡೋಗಿ ಎಷ್ಟೊತ್ತಾಯ್ತು ಯಾವ ಡಾಕ್ಟ್ರು ಇಲ್ಲ ಏನು ಅಂತಾನು ಹೇಳ್ತಿಲ್ಲ ಅಣ್ಣ ಪ್ಲೀಸ್ ಹೋಗಿ ಕೇಳು ಟೆಸ್ಟ್ ಸ್ಕ್ಯಾನಿಂಗ್ ಅದು ಇದು ಅಂತ ಇರುತ್ತಲ್ಲ ಅಂಜಲಿ ಅದೆಲ್ಲ ಮಾಡಿದೆ ಅವ್ರಿಗೂ ಹೇಗೆ ಹೇಳೋಕ್ಕಾಗತ್ತೆ ಅದಕ್ಕೆ ಅದೆಲ್ಲ ಮಾಡೋಷ್ಟ್ರಲ್ಲಿ ತುಂಬ ಲೇಟ್ ಆಗುತ್ತೆ ಅಂಜಲಿ ಆಗಲೇ ಏನೂ ಆಗೋದಿಲ್ಲ ಏನಾಗಿದೆ ಅಂತ ನೋಡಿದೆ ಟ್ರೀಟ್ಮೆಂಟ್ ಕೊಡಬೇಕು ಠೀಕ್ ಸಾಕು ಅವ್ರಿಗೂ ಸ್ವಲ್ಪ ಟೈಮ್ ಬೇಕು ಹಾಸ್ಪಿಟಲ್ನಲ್ಲಿ ಹಾಗೆಲ್ಲ ಅವಸರ ಮಾಡಬಾರ್ದು ಡಾಕ್ಟರ್ ಬಂದರು ಡಾಕ್ಟರ್ ನನ್ನ ಕಂಡೀಷನ್ ಹೇಗಿದೆ ಒಳಗಡೆ ಮಾತಾಡೋಣ ಪ್ಲೀಸ್ ಬಾ ಅಜ್ಜಿ ಅಲ್ಲಿ ನೋಡು ಸನ್ನಿಧಿ ಅತ್ತೆ ಮತ್ತೆ ಅಂಜಲಿ ಅಕ್ಕ ಬನ್ನಿ ಅಮ್ಮ ಹೇಗಿದ್ದಾರಮ್ಮ ಬೀಗರು ಇನ್ನ ಏನೋ ಗೊತ್ತಾಗಿಲ್ಲಪ್ಪ ಒಳ ಕರ್ಕೊಂಡು ಹೋಗಿದ್ದಾರೆ ಹಾರ್ಟ್ ಅಟ್ಯಾಕ್
ಅದೇ ಇರಬಹುದು ಹಿಂದೆ ಎರಡು ಸಲ ಇದೇ ತರ ಆಗಿತ್ತು ಫಸ್ಟ್ ಟೈಮ್ ಆದಾಗ ಆಪರೇಷನ್ ಮಾಡಿದ್ರು ಸೆಕೆಂಡ್ ಟೈಮ್ ಆದಾಗ ಟ್ರೀಟ್ಮೆಂಟ್ ಅಲ್ಲೇ ಸರಿ ಹೋಗಿದ್ರು ಮಾಯಾ ಡಾಕ್ಟರ್ ಏನಂದ್ರು ಗೊತ್ತಿಲ್ಲ ಡಾಕ್ಟರ್ ಜೊತೆ ಮಾತಾಡೋದಕ್ಕೆ ಅಕ್ಕ ಮತ್ತೆ ಸಿದ್ಧಾರ್ಥ ಹೋಗಿದ್ದಾರೆ ಡಾಕ್ಟರ್ ತುಂಬಾ ಸೀರಿಯಸ್ ಆಗಿದ್ರು ಹೇಗಿದ್ದಾರೆ ಅಂತ ಕೇಳಿದ್ರೆ ಏನು ಹೇಳಲಿಲ್ಲ ಬನ್ನಿ ಹೇಳ್ತೀನಿ ಅಂತ ಅಣ್ಣ ಚಂದ್ರಿಕಾ ಅದಕ್ಕೆ ಕರ್ಕೊಂಡು ಹೋದ್ರು ಏನಾಗುತ್ತೋ ಗೊತ್ತಿಲ್ಲ ಅಳಬೇಡ ಪುಟ್ಟಿ ಏನು ಆಗಲ್ಲ ಗಣೇಶ ಹತ್ರ ನಾವು ಹರಕೆ ಹೊತ್ತಿದೀವಿ ಬರುವಾಗ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ ಡಾಕ್ಟರ್ ಕೈ ಬಿಟ್ಟರು ದೇವರ ಕೈ ಬಿಡಲ್ಲ ಎಲ್ಲರೂ ಯಾಕೆ ಬರಬೇಕಿತ್ತು ಇಲ್ಲೇನು ಜಾತ್ರೆ ನಡೀತಾ ಇದೆಯಾ ಯಾರಾದರೂ ಒಬ್ಬರು ಇಬ್ಬರು ಬಂದಿದ್ರೆ ಸಾಲದ ಚಿಪ್ಪಾಂಜಿ ನೋಡಿದ್ರೆ ಮೈಯೆಲ್ಲ ಉರಿಯುತ್ತೆ ಅಶೋಕಿಗೆ ಫೋನ್ ಮಾಡಿದೆ ನಿಮ್ಮ ತಂದೆ ಬಗ್ಗೆ ಮಾತಾಡಿದೆ ಥ್ಯಾಂಕ್ ಯು ಡಾಕ್ಟರ್ ಅವರೇ ಲಾಸ್ಟ್ ಟೈಮ್ ಆಪರೇಷನ್ ಮಾಡಿದ್ದು ಏನಿದ್ರು ಸರ್ ಅವರು ಕಳೆದ ಸಲ ಆಂಜಿಯೋಪ್ಲಾಸ್ಟ್ ಮಾಡಿದ್ದಾರೆ ನಾವು ಈಗ ಹಾಗೆ ಮಾಡೋಕ್ಕಾಗಲ್ಲ ಬ್ಲಾಕ್ಸ್ ಇರೋ ಕಡೆ ಬೈಪಾಸ್ ಮಾಡಬೇಕಾಗತ್ತೆ ಆದರೆ ಈ ಕೇಸಲ್ಲಿ ಕಾಂಪ್ಲಿಕೇಶನ್ಸ್ ತುಂಬ ಇದೆ ಸರ್ಜರಿ ಕೂಡ ರಿಸ್ಕ್ ಆಗ್ಬೋದು ಕಾಂಪ್ಲಿಕೇಶನ್ಸ್ ಏನು ಕಾಂಪ್ಲಿಕೇಶನ್ಸ್ ಡಾಕ್ಟರ್ ಮೊದಲನೇದಾಗಿ ಏಜ್ ಫ್ಯಾಕ್ಟ್ ಜೊತೆಗೆ ಬಿ ಪಿ ಡಯಾಬಿಟೀಸು ಎರಡೂ ಹೈ ಇದೆ ಕಾಲಲ್ಲಿ ಮೈನರ್ ಬ್ಲಡ್ ಕ್ಲಾಟ್ಸ್ ಇದೆ ಜೊತೆಗೆ ಈ ಸರ್ಜರಿ ತಡ್ಕೊಳ್ಳೋಂಥ ಸ್ಟ್ರೆಂಗ್ತು ಅವ್ರಿಗಿಲ್ಲ ಏನೇ ರಿಸ್ಕ್ ಇದ್ದರೂ ಸರ್ಜರಿ ಮಾಡಲೇಬೇಕು ಮಾಡದೆ ಹೋದರೆ ಅವ್ರು ರಿಕವರಿ ಆಗೋ ಚಾನ್ಸಸ್ ಇಲ್ಲ ನೀವು ಎಸ್ ಅಂದರೆ ನಾನು ಸರ್ಜರಿಗೆ ಅರೇಂಜ್ ಮಾಡ್ತೀನಿ ನಮ್ಮನ್ನು ಕೇಳಿದ್ರೆ ನಾವೇನು ಹೇಳೋದು ಸರ್ ನಮಗೆ ಇದ್ರ ಬಗ್ಗೆ ಯಾವ ತಿಳುವಳಿಕೆನೂ ಇಲ್ಲ ನಮಗೆ ನಮ್ಮ ಮಾವ ಉಳಿಬೇಕು ಅಷ್ಟೆ ಅದಕ್ಕೆ ಯಾವ ಬೆಸ್ಟ್ ಆಪ್ಷನ್ಸ್ ಇದೆ ಅಂತ ನೀವೇ ಹೇಳಿ ನಿಮಗೆ ಯಾವ್ದು ಒಳ್ಳೇದು ಅನ್ಸುತ್ತೋ ಅದು ನಮ್ಗೆ ಓಕೆ ಈ ಆಪರೇಷನ್ನಿಂದಾಗಿ ಅವ್ರು ಕಂಪ್ಲೀಟ್ ವಾಸಿ ಆಗ್ತಾರೆ ಅಂತ ನಾನು ನಿಮಗೆ ಭರವಸೆ ಕೊಡಲ್ಲ ಮುಂದೆ ಕಾಂಪ್ಲಿಕೇಶನ್ಸ್ ಆದರೂ ಆಗ್ಬೋದು ಆಪರೇಷನ್ ಮೊದಲು ಆ ನಂತರ ಏನೈತೆ ಅವನಿಗೆ ಗೊತ್ತಿಲ್ಲ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾನೆ ತಲೆಗೆ ಪೆಟ್ಟಿದ್ದಿದೆ ಅಲ್ವಾ ಈ ಕಡೆ ತಿರುಗ ಕಷ್ಟ ಆಗ್ತಿದೆ ಅನ್ಸುತ್ತೆ ಸರಿ ನಾನು ನೋಡ್ತೀನಿ ಪೇಷಂಟ್ ಫ್ಯಾಮಿಲಿಗೆ ಇದನ್ನು ಕೊಟ್ಬಿಟ್ಟು ಫ್ರಂಟ್ ಆಫೀಸ್ಗೆ ಕಳಿಸು ಹಾಂ ಓಕೆ ವಾಸುದೇವ್ ಫ್ಯಾಮಿಲಿಯವರು ಯಾರಿದ್ದೀರಾ ಏನು ಸಿಸ್ಟರ್ ಇದನ್ನ ಫ್ರಂಟ್ ಆಫೀಸ್ಗೆ ಕೊಡಿ ಈ ಫೈಲ್ ವಾಪಸ್ ತರಬೇಕಾ ಬೇಡ ಅವ್ರು ಡೀಟೇಲ್ಸ್ ಕೇಳ್ತಾರೆ ಅದನ್ನ ಹೇಳಿ ಕ್ಯಾಶ್ ಕೌಂಟರ್ನಲ್ಲಿ ಅಮೌಂಟ್ ಕಟ್ಸ್ಕೊಂಡು ಬಿಲ್ ಕೊಡ್ತಾರೆ ಅದನ್ನ ನೀವೇ ಇಟ್ಕೊಳ್ಳಿ ಇದು ಡಿಸ್ಚಾರ್ಜ್ ಮಾಡೋ ಟೈಮ್ಗೆ ಬೇಕಾಗುತ್ತೆ ಸರಿ ಸಿಸ್ಟರ್ ಓಕೆ ಸಿಸ್ಟರ್ ಏನಂದ್ರು ಇದನ್ನ ಫ್ರಂಟ್ ಆಫೀಸಿಗೆ ಕೊಟ್ಟು ಅಮೌಂಟ್ ಕಟ್ಟಿ ಅಂತ ಹೇಳಿದ್ರು ಹೌದಾ ಸರಿ